ಒಟ್ಟಿನಲ್ಲಿ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಶಿಗ್ಗಾವಿ, ಚನ್ನಪಟ್ಟಣ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳು ನವೆಂಬರ್ 13ನೇ ತಾರೀಕು ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ನವೆಂಬರ್ 23ನೇ ತಾರೀಕು ಮೂರು ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಹೊರಗಡೆ ಬರುತ್ತೆ. ಟಿಕೆಟ್ಗಾಗಿ ಈಗಾಗಲೇ ಪೈಪೋಟಿ. ಮೂರು ಕ್ಷೇತ್ರದಲ್ಲಿ ಎರಡೂ ಕಡೆಯಿಂದ ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದ್ ಕಡೆ ಮೈತ್ರಿ ಪಡೆ, ಎರಡೂ ಪಕ್ಷಗಳಲ್ಲೂ ಎರಡೂ ಟೀಮ್ಗಳಲ್ಲೂ ಪೈಪೋಟಿ ಕಂಡು ಬರ್ತಾ ಇದೆ. ಅಂತಿಮವಾಗಿ ಯಾರು ಅಭ್ಯರ್ಥಿಯಾಗ್ತಾರೆ, ಕಾಳಗ ಯಾವ ರೀತಿ ನಡೆಯುತ್ತೆ, ಈ ಪ್ರತಿಷ್ಠೆಯ ಕದರವನ್ನ ಯಾರು ಗೆಲ್ತಾರೆ ಅನ್ನುವುದನ್ನ ಕಾದು ನೋಡಬೇಕು. ಬಹುನಿರೀಕ್ಷಿತ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾಗಿದೆ. ಸಂಡೂರು ವಿಧಾನಸಭಾ ಕ್ಷೇತ್ರ, ಈ ತುಕಾರಾಮ್ ಅವರು ಸಂಸದರಾದಂತಹ ಕಾರಣದಿಂದಾಗಿ ತೆರವಾದಂತಹ ಕ್ಷೇತ್ರ. ಮತ್ತೊಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂಸದರಾದಂತಹ ಕಾರಣಕ್ಕಾಗಿ ತೆರವಾದಂತಹ ಕ್ಷೇತ್ರ. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಸದರಾದಂತಹ ಕಾರಣಕ್ಕಾಗಿ ತೆರವಾದಂತಹ ಕ್ಷೇತ್ರ. ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಘೋಷಣೆಯಾಗಿದೆ. ನವೆಂಬರ್ 13ನೇ ತಾರೀಕು ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ನವೆಂಬರ್ 23ನೇ ತಾರೀಕು ಮೂರು ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಹೊರಗಡೆ ಬರುತ್ತೆ. ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳ 25ನೇ ತಾರೀಕು, ಅಂದ್ರೆ ಅಕ್ಟೋಬರ್ 25ನೇ ತಾರೀಕು. ನಾಮಪತ್ರಗಳ ಪರಿಶೀಲನೆಯಾಗುವುದು ಅಕ್ಟೋಬರ್ 28ನೇ ತಾರೀಕು. ನಾಮಪತ್ರವನ್ನ ವಾಪಸ್ ಪಡೆಯುವುದಕ್ಕೆ ಕೊನೆಯ ದಿನ ಅಕ್ಟೋಬರ್ 30ನೇ ತಾರೀಕು. ಚುನಾವಣೆ ನಡೆಯುವುದು ನವೆಂಬರ್ 13ನೇ ತಾರೀಕು. ಹಾಗೆಯೇ ನವೆಂಬರ್ 23ನೇ ತಾರೀಕು ಮೂರು ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಹೊರಗಡೆ ಬರುತ್ತೆ. ಮೂರು ವಿಧಾನಸಭಾ ಕ್ಷೇತ್ರಗಳ ಈ ಚುನಾವಣೆ ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆಯಾಗ್ತಾ ಇರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರಿಗೆ ಇದು ಪ್ರತಿಷ್ಠೆಯ ಕದನ. ಸಿಎಂ ಸಿದ್ದರಾಮಯ್ಯ ಅವರು ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯನ್ನ ಸವಾಲಾಗಿ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಸಿಎಂ ಕುರ್ಚಿಯ ಬಗ್ಗೆಯೇ ಚರ್ಚೆಗಳಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮೂರು ಚುನಾವಣೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸುವಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ಗೆ, ಆಡಳಿತಾರೂಢ ಕಾಂಗ್ರೆಸ್ಗೆ ಟಕ್ಕರ್ನ ಕೊಡಬೇಕು ಅಂತ ಹೇಳಿ ಮೈತ್ರಿ ಪಾಳಿಯ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇವೆಲ್ಲದರ ಮಧ್ಯೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸಂಡೂರು, ಶಿಗ್ಗಾವಿ ಹಾಗೆ ಚನ್ನಪಟ್ಟಣ, ಮೂರು ವಿಧಾನಸಭಾ ಕ್ಷೇತ್ರಗಳು ಕೂಡ ಇಂಪಾರ್ಟೆಂಟ್. ಬಟ್ ಚನ್ನಪಟ್ಟಣ ಸದ್ಯ ಹೈ ವೋಲ್ಟೇಜ್ ಕಣವಾಗಿ ಕಾಣಿಸಿಕೊಳ್ತಾ ಇದೆ. ನಂಬರ್ಸ್ ಡೇಟ್ ಗಮನಿಸ್ತಾ ಇದ್ದೀರಿ. ನಾಮಪತ್ರ ಸಲ್ಲಿಕೆ ಆರಂಭ ಆಗೋದು ಅಕ್ಟೋಬರ್ 25ನೇ ತಾರೀಕು. ನಾಮಪತ್ರವನ್ನ ಸಲ್ಲಿಕೆ ಮಾಡುವುದಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ 31ನೇ ತಾರೀಕು. ಮತದಾನ ನಡೆಯೋದು ನವೆಂಬರ್ 13ನೇ ತಾರೀಕು. ಮತ ಎಣಿಕೆ ನಡೆಯೋದು ನವೆಂಬರ್ 23ನೇ ತಾರೀಕು. ನಾಮಪತ್ರ ಸಲ್ಲಿಕೆ ಆರಂಭ ಆಗೋದು ಇದೇ ತಿಂಗಳ ಅಕ್ಟೋಬರ್ 25ನೇ ತಾರೀಕಿನಿಂದ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಕ್ಟೋಬರ್ 31. ಹಾಗೆ ಮತದಾನ ನಡೆಯುವುದು ನವೆಂಬರ್ 13ನೇ ತಾರೀಕು, ಮುಂದಿನ ತಿಂಗಳು ನವೆಂಬರ್ 13. ಮತ ಎಣಿಕೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಯ ಸಂದರ್ಭದಲ್ಲೇ, ಅಂದ್ರೆ ನವೆಂಬರ್ 23ನೇ ತಾರೀಕೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳು ಚನ್ನಪಟ್ಟಣ, ಸಂಡೂರು ಹಾಗೆ ಶಿಗ್ಗಾವಿ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಈಗ ಈ ಮೂರು ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿಯಾಗ್ತಾರೆ, ಮೈತ್ರಿ ಪಾಳಿಯದಿಂದ ಯಾರ ಅಖಾಡಕ್ಕಿಳಿತಾರೆ ಎನ್ನುವಂತಹ ಕುತೂಹಲ ಮನೆ ಮಾಡಿದೆ. ಅದರಲ್ಲೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸದ್ಯ ಹೈ ವೋಲ್ಟೇಜ್ ಕಣವಾಗಿ ಗುರುತಿಸಿಕೊಳ್ತಾ ಇದೆ. ಈ ಬೈ ಎಲೆಕ್ಷನ್ ಯಾಕಾಗಿ ಆಗ್ತಾ ಇರೋದು ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ? ಮೊದಲನೇದಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಎಚ್ ಡಿ ಕುಮಾರಸ್ವಾಮಿಯವರು ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಕ್ಷೇತ್ರ ಇದು. ಯಾಕಂದ್ರೆ ಅವರು ಸಂಸದೀಯ ಚುನಾವಣೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಗೆದ್ದಿದ್ದಾರೆ, ಈಗ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು, ಹಾಗಾಗಿ ಅಲ್ಲಿ ಚುನಾವಣೆ ನಡೀತಾ ಇದೆ. ಇನ್ನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಗೆದ್ದು ಬಂದಿದ್ರು, ಆದ್ರೆ ಆ ನಂತರದಲ್ಲಿ ಅವರು
ಹಾವೇರಿ ಲೋಕಸಭಾ ಕ್ಷೇತ್ರದ ಸ್ಪರ್ಧಿಯಾಗ್ತಾರೆ, ಸಂಸದರೂ ಆಗಿ ಆಯ್ಕೆಯಾಗ್ತಾರೆ. ಹಾಗಾಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಅವರು ನೀಡುತ್ತಾರೆ. ಆ ಕಾರಣಕ್ಕಾಗಿ ಈಗ ಅಲ್ ಚುನಾವಣೆ ನಡೀತಾ ಇದೆ. ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರ, ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ತುಕಾರಾಮ್ ಅವರು ಆಯ್ಕೆಯಾಗಿ ಬಂದಿದ್ರು. ಆದರೆ ಆ ನಂತರದಲ್ಲಿ ಅವರು ಲೋಕಸಭಾ ಚುನಾವಣೆಗೆ, ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿಂದ ಆ ಕ್ಷೇತ್ರ ತೆರವಾಗಿದೆ. ಹಾಗಾಗಿ ಈ ಎಲ್ಲ ಕಡೆಗಳಲ್ಲೂ ಕೂಡ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ರೈಟ್, ನಾಮಪತ್ರ ಸಲ್ಲಿಕೆಗೆ ಇರುವಂತಹ ಸಮಯ ದಿನಾಂಕವನ್ನ ಗಮನಿಸ್ತಾ ಇದ್ದೀರಿ. ಅಕ್ಟೋಬರ್ 18ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಬಹುದು. ಅಕ್ಟೋಬರ್ 25ನೇ ತಾರೀಕು ನಾಮಪತ್ರವನ್ನ ಸಲ್ಲಿಕೆ ಮಾಡುವುದಕ್ಕೆ ಕೊನೆಯ ದಿನ. ಅಕ್ಟೋಬರ್ 18ರಿಂದ ಅಕ್ಟೋಬರ್ 25 ನಾಮಪತ್ರವನ್ನ ವಾಪಸ್ ಪಡೆಯುವುದಕ್ಕೆ ಇರುವಂತಹ ಕೊನೆಯ ದಿನಾಂಕ ಅಕ್ಟೋಬರ್ 30. ಅಕ್ಟೋಬರ್ 30ನೇ ತಾರೀಕು ನಾಮಪತ್ರವನ್ನ ವಾಪಸ್ ಪಡೆಯುವುದಕ್ಕೆ ಇರುವಂತಹ ಕೊನೆಯ ಚಾನ್ಸ್. ಚುನಾವಣೆ ನಡೆಯೋದು ನವೆಂಬರ್ 13ನೇ ತಾರೀಕು, ಮತ ಎಣಿಕೆ ನಡೆಯೋದು ನವೆಂಬರ್ 23ನೇ ತಾರೀಕು. ಡೇಟ್ಸ್ ಮತ್ತೊಂದ್ಸಲ ಹೇಳ್ತೀನಿ, ನಾಮಪತ್ರ ಸಲ್ಲಿಕೆಗೆ ಇರುವಂತಹ ದಿನಾಂಕ ಅಕ್ಟೋಬರ್ 18ರಿಂದ 25, 25 ಲಾಸ್ಟ್ ಡೇ. ನಾಮಪತ್ರವನ್ನ ವಾಪಸ್ ಪಡೆಯುವುದಕ್ಕೆ ಇರುವಂತಹ ದಿನಾಂಕ ಅಕ್ಟೋಬರ್ 30. ಚುನಾವಣೆ ನಡೆಯೋದು 13ನೇ ತಾರೀಕು, ಮತ ಎಣಿಕೆ ನವೆಂಬರ್ 23ನೇ ತಾರೀಕು ನಡೆಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.